ಸುದೀಪ್ ಅವರೇ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ನ ಯಾಕಂತಂದ್ರೆ ಒಂದು ಸಿನಿಮಾ ಬಂದಾಗ ಒಂದು ವರ್ಷ ಆಗುತ್ತೆ ನೋಡ್ತೀವಿ ಅದಾದ ನಂತರ ಅಭಿಮಾನಿಗಳು ಬಟ್ ಸುದೀಪ್ ಅವರು ಪ್ರತಿ ವಾರ ಸಿಗ್ತಾ ಇರ್ತಾರೆ ಪ್ರತಿ ಶನಿವಾರ ಮಾತಾಡ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಸಮ್ ಟೈಮ್ಸ್ ಅವರು ಕಾಂಟೆಸ್ಟೆಂಟ್ ಗೆ ಹೇಳುವಂತ ಮಾತು ಬಹುಶಃ ಯಾರಾದರೂ ನೋಡ್ತಾ ಇರೋನಿಗೆ ಅವನಿಗೂ ಹೇಳಿದಂಗೆ ಇರುತ್ತೆ ಸೋ ಹಾಗಾಗಿ ವೀಕ್ಷಕರು ನಿಮ್ಮ ಅಭಿಮಾನಿಗಳು ಕನ್ನಡಿಗರು ಮಿಸ್ ಮಾಡೋದು ನಿಜ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ಅಂತ ಆಕ್ಚುಲಿ ರೆಡ್ಡಿ ಅವರೇ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾರೆ ಬರಲಿಲ್ಲ ಅಂದ್ರೆ ವೀಕೆಂಡ್ ಅಂತ ನಾರ್ಮಲಿ ಅದೊಂದು ಇಟ್ಸ್ ಪ್ರೊಸೀಜರ್ ನಾನು ವೀಕೆಂಡ್ ಆದ ತಕ್ಷಣ ಐ ಗೋ ಐ ಡೂ ಮೈ ಜಾಬ್ ಚೆನ್ನಾಗಿ ಮಾತಾಡೋದು ಅದೆಲ್ಲ ಸೆಕೆಂಡ್ರಿ ಫಸ್ಟ್ ಟೈಮ್ ಒಂದು ವೀಕೆಂಡ್ ಹೋಗಿಲ್ಲ ಅಂದ್ರೆ ಏನೇನ್ ಮಿಸ್ ಮಾಡ್ಕೊಂಡ್ರು ಜನ ಎಷ್ಟು ಟ್ವೀಟ್ ಬಂತು ಎಷ್ಟು ಲೆಟರ್ಸ್ ಐ ಕಾಂಟ್ ಬಿಲೀವ್ ದ ಲೆಟರ್ಸ್ ಇವತ್ತವರೆಗೂ ನನಗೆ ಐ ಥಿಂಕ್ ನಥಿಂಗ್ ಲೆಸ್ ದನ್ ಅಟ್ ಲೀಸ್ಟ್ 30 ಕೊರಿಯರ್ಸ್ ಇದೆ ಪೇಂಟಿಂಗ್ಸ್ ಲೆಟರ್ಸ್ ಟೆಂಪಲ್ದು ಹಣ್ಣುಕಾಯಿ ಪ್ರಸಾದ ತುಂಬಾನೇ ಅಂಡ್ ಸಿ ಫಸ್ಟ್ ಟೈಮ್ ಏನ್ ಗೊತ್ತಾ ನಾವು ಸಿನಿಮಾದಲ್ಲಿ ಏನ್ ಮಾಡ್ತೀವಿ ವೀಕೆಂಡ್ ಅಲ್ಲಿ ಏನ್ ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಆಕ್ಚುಲಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರಂತ ಗೊತ್ತಾಗಿದ್ದ ಈಗ ಎಂಟರ್ಟೈನರ್ ಸರ್ ಐ ಥಿಂಕ್ ಹಾಗೆ ನೋಡಕ್ ಹೋದ್ರೆ ಪ್ರತಿಯೊಬ್ಬರು ಎಂಟರ್ಟೈನರ್ಸ್ ಬಟ್ ಈ ಎಂಟರ್ಟೈನ್ ಮಾಡ್ತಾ ಮಾಡ್ತಾ ಎಷ್ಟು ಮನಸ್ಸುಗಳನ್ನ ಎಷ್ಟು ಪ್ರಾರ್ಥನೆಗಳನ್ನ ಗೆಲ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಬರೀ ಎಷ್ಟು ಜಾಗ ಮಾಡಿದ್ವಿ ಎಷ್ಟು ಸೈಟ್ ಮಾಡಿದ್ವಿ ಅಥವಾ ಎಷ್ಟು ಪ್ಲಾಟ್ಸ್ ತಗೊಂಡ್ವಿ ಇವತ್ತು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಆಮ್ ಐ ದ ರಿಚೆಸ್ಟ್ ಆಕ್ಟರ್ ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಐ ಸಾ ದ ವಿಡಿಯೋಸ್ ನನಗೆ ಎಷ್ಟು ಜನ ಟೆಂಪಲ್ ಅಲ್ಲಿ ಪ್ರೇಯರ್ಸ್ ಮಾಡ್ತಾ ಇರೋದು ಐ ಥಿಂಕ್ ಟ್ರಸ್ಟ್ ಮೀ ನನಗೆ ಗೊತ್ತೋ ಗೊತ್ತಿಲ್ಲೇನೋ ನನಗೆ ಕಣ್ಣಲ್ಲಿ ಇಟ್ಕೊಂಡಿದೆ ಬಿಕಾಸ್ ಐ ನೋ ಐ ಹ್ಯಾವ್ ಫ್ಯಾನ್ಸ್ ಐ ನೋ ಐ ಹ್ಯಾವ್ ವೆಲ್ ವಿಶಸ್ ಬಟ್ ಈ ಮಟ್ಟಿಗೆ ಅಂತ ಗೊತ್ತಾಗಿದ್ದು ಇವಾಗ್ಲೇ ಸೊ ಇನ್ ಅ ವೇ ಹುಷಾರ್ ತಪ್ಪಿದ್ದು ಸುಸ್ತು ಮಾಡ್ತು ಖುಷಿನೂ ಕೊಡ್ತು ಸರ್ ಈ ಮೂರು ವಾರ ಇರಬಹುದು ಅದಕ್ಕೆ ಹಿಂದಿನ ಒಂದು ವಾರ ಎಲ್ಲ ಸೇರಿ ಇಷ್ಟು ದಿವಸದಲ್ಲಿ ಸುದೀಪ್ ಅವರು ನಿಜವಾಗ್ಲೂ ಕ್ವಾಲಿಟಿ ಟೈಮ್ ಅಂತ ಕಳೆದಿದ್ದು ಹೇಗೆ ಸರ್ ಅದಕ್ಕೆ ಮೇಲೆ ಮಲ್ಕೊಂಡು ಓಕೆ ಐ ಥಿಂಕ್ ಫ್ರಮ್ ಪಾಸ್ಟ್ ಒನ್ ಅಂಡ್ ಹಾಫ್ ವೀಕ್ ಬೆಟರ್ ಇದ್ದೀನಿ ಅಂಡ್ ಐ ಆಮ್ ಏಬಲ್ ಟು ಡೂ ಸಮಥಿಂಗ್ ಸೊ ಈಗ ಫ್ರಮ್ ಪಾಸ್ಟ್ ಒನ್ ವೀಕ್ ನಂದು ಕಿಚನ್ ಗೆ ಹೆಸರಿಟ್ಟಿರೋದು ಸ್ಟುಡಿಯೋ ಕಿಚನ್ ಅಂತ ಹೌದು ಸ್ಟುಡಿಯೋ ಕಿಚನ್ KICCHN ಕಿಚನ್ ಆಯ್ತು ಕಿಚನ್ ಆಯ್ತು ಹೌದು ಸೊ ಅಲ್ಲಿ ಬೆಂಕಿ ಉರಿತಾನೆ ಇದು ಅದೇ ಬೇಕಿಂಗ್ ಅದೇ ಕುಕಿಂಗ್ ಎಲ್ಲರಿಗೂ ಊಟ ಕಳಿಸ್ತಾ ಇದೀನಿ ಎಲ್ಲ ಏನೇನ್ ಇಷ್ಟ ಪಡ್ತಾರೋ ಆರ್ಡರ್ ಕಳಿಸ್ತಾ ಇರ್ತಾರೆ ಎಲ್ಲರಿಗೂ ಕಳಿಸ್ಕೊಡ್ತಾ ಇದೀನಿ ಸೂಪರ್ ಸರ್ ಈ ಸಿಚುಯೇಷನ್ ಈ ಒಂದು ಕೊರೋನಾ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವು ಇದನ್ನ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡ್ತಾ ಇದ್ದೀರಾ ನೀವು ಜನ ತುಂಬಾ ಕಷ್ಟದಲ್ಲಿ ಇದ್ದಾರೆ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಎಷ್ಟೋ ಫ್ಯಾಮಿಲಿ ಇಡೀ ಫ್ಯಾಮಿಲಿಗೆ ಕೊರೋನಾ ಬರ್ತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕರೋನಾ ಬರ್ತಾ ಇರೋದು ಬಗ್ಗೆ ಏನು ಅನಿಸ್ತಾ ಇದ ನನಗೆ ಬಿಕಾಸ್ ಆಕ್ಚುಲಿ ಸಿಚುವೇಶನ್ ಆಗಿದೆ ಬಟ್ ದ ವೇ ಇಟ್ ಇಸ್ ಬೀಂಗ್ ಹ್ಯಾಂಡಲ್ಡ್ ಇಟ್ ಇಸ್ ನಮ್ಮ ನಮ್ಗೆಲ್ಲೋ ಒಂದ್ ಕಡೆ ಇನ್ಎಫಿಷಿಯನ್ಸಿ ಪ್ಲಾನ್ಡ್ ಆಗಿರ್ಲಿಲ್ಲ ಕರೆಕ್ಟ್ ನಾವ್ ಯಾವಾಗ್ಲೂ ಸ್ಕೂಲಿಗೆ ಹೋಗ್ತೀರಿ ಕರೆಕ್ಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎರಡು ಭಾಗ ಇದೆ ಒಂದು ಭಾಗದಲ್ಲಿ ಒಬ್ಬರೇ ನಿಂತಿರ್ತಾರೆ ಅವರು ಟೀಚರ್ ಇನ್ನೊಂದು ಭಾಗದಲ್ಲಿ ತುಂಬಾ ಜನ ಇರ್ತಾರೆ ವಿದ್ಯಾರ್ಥಿಗಳು ಬಟ್ ಆ ಒಬ್ಬರೇ ನಿಂತಿರ್ತಾರಲ್ಲ ಅವ್ರು ಇಫ್ ದೇ ಆರ್ ನಾಟ್ ಪ್ರಿಪೇರ್ಡ್ ಅಂಡ್ ಪ್ಲಾನ್ಡ್ ಇಲ್ಲಿ ಇಷ್ಟು ಜನ ಕೂತಿದ್ದು ವೇಸ್ಟ್ ಸೊ ದಟ್ ಒನ್ ಪರ್ಸನ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಅ ಕನ್ಸರ್ನ್ಡ್ ಪರ್ಸನ್ ಕಮಿಂಗ್ ಫ್ರಮ್ ದ ಗವರ್ನಮೆಂಟ್ ಐ ಥಿಂಕ್ ಅವ್ರ ಜಾಬ್ ಇರೋದು ಟು ಫೋರ್ಸಿ ಥಿಂಗ್ಸ್ ಎಷ್ಟು ಮುಂದಿನ ಇವಾಗ ಎಕಾನಮಿ ಅಂತ ನೀವೇನ್ ಹೇಳ್ತೀರಿ ಕರೆಕ್ಟ್ ಇವಾಗ ನಮ್ದು ನಾವು ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಇಸ್ಕೊಂತಾರೆ ಮುಂದಿನ ನಿಮ್ಮ ಮುಂದಿನ ವರ್ಷದಲ್ಲಿ ಬರೋ ಸಂಪಾದನೆದೆಲ್ಲ ಒಂದು ಅಂದಾಜ್ ಹಾಕೊಂಡು ಇವಾಗ್ಲೇ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ತಗೊಂತಾರೆ ಕರೆಕ್ಟ್ ಅದೆಲ್ಲಾದ್ರಲ್ಲೂ ಸರಿ ಇರೋರು ಇದ್ರಲ್ಲೂ ತುಂಬಾ ಸರಿ ಇರ್ಬೇಕಲ್ಲ ಹೌದು ನಮ್ಮ ಜನಕ್ಕೆ ಏನ್ ಬೇಕು
ಇಸ್ಕೋತಾ ಇದೀವಿ ಇಷ್ಟೇ ಅಲ್ಲ ಒಟ್ಟಿಲ್ಲ ಅಂತಂದ್ರೆ ಮನೆಗಳಿಗೆ ಹೋಗಿ ಇಸ್ಕೊಂಡು ಬರ್ತೀವಿ ಹಂಗೆಲ್ಲ ಇರಬೇಕಾದ್ರೆ ಅದೇ ಜನಗಳು ತೊಂದರೆ ಇರಬೇಕಾದ್ರೆ ಬರೀ ಒಂದು ಹೇಳ್ತೀನಿ ಸುಗುಣವ್ರೆ ರೆಡ್ಡಿಯವ್ರೆ ದುಡ್ಡಿಂದ ಏನು ಆಗಲ್ಲ ನಿಜ ಆರ್ ಯು ಪ್ರಿಪೇರ್ಡ್ ನಿಜ ಇವತ್ತು ಆಕ್ಸಿಜನ್ ಪ್ರಾಬ್ಲಮ್ ಅಂತ ಇದ್ದೀರಿ ಎಲ್ಲ ಪ್ರಾಬ್ಲಮ್ ಅಂತ ಇದ್ದೀರಿ ಕರೆಕ್ಟ್ ಕಾಮನ್ ಪೀಪಲ್ ಗಳು ಅಧಿಕಾರಿಗಳಿಗೂ ಇರೋ ವ್ಯತ್ಯಾಸ ಇಷ್ಟೇನೆ ಏನಂದ್ರೆ ಅವರು ಕಾಮನ್ ಪೀಪಲ್ ನೋಡದೇ ಇರೋದನ್ನ ಅವ್ರು ನೋಡಬೇಕು ಮುಂಚೆನೆ ಹೌದು ಅದಕ್ಕೆ ರೆಡಿ ಇರಬೇಕು ನಿಜ ಈ ಹೇಗೆ ರೋಡ್ಗಳು ಅಂತ ಹೇಳ್ತೀರಿ ಕರೆಕ್ಟ್ ಒಂದು ರೋಡ್ ಪ್ಲಾನಿಂಗ್ ನಡೆಯೋದು ದಟ್ ಇಸ್ ಅ ಫೋರ್ತ್ ಥಿಂಗ್ ಓ ಇವಾಗ ಇಷ್ಟು ವೆಹಿಕಲ್ಸ್ ಬರ್ತಾ ಇದೆ ಜಾಸ್ತಿ ಆಗ್ತದೆ ಸೊ ಈಗ ರೋಡ್ಗಳು ಬೇಕಾಗುತ್ತೆ ಅಂತ ಅವ್ರು ಅವಾಗ ನೋಡೋದಕ್ಕೆ ರೋಡ್ಗಳು ನಡಿಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.